ರಕ್ತದ ಕಣದಲ್ಲಿರುವ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡಲು 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ. ಶಿಡ್ಲಘಟ್ಟ ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು, ಚಂದ್ರಶೇಖರ ಆಜಾದ್ ಹಾಗೂ ಭಗತ್ ಸಿಂಗ್ ಜನ್ಮ ದಿನೋತ್ಸವದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ಮಂಡಲ, ಯುವ ಮೋರ್ಚಾ ಹಾಗೂ ರಾಷ್ಟ್ರೋಸ್ಥಾನ ರಕ್ತ ನಿಧಿಯವರ ಆಶ್ರಯದಲ್ಲಿ ರಕ್ತದಾನಿಗಳಿಂದ 119 ಯೂನಿಟ್ ರಕ್ತವನ್ನು ಸಂಗ್ರಹವಾಗಿದೆ. ಬಿಜೆಪಿ ತಾಲೂಕು ಅಧ್ಯಕ್ಷ ಬಿಸಿ ನಂದೀಶ್ ಮಾತನಾಡಿ, ಮನುಷ್ಯನಿಂದ ಮನುಷ್ಯನ ಜೀವ ಉಳಿಸಲು ರಕ್ತ ಮುಖ್ಯವಾದದ್ದು. ಮನುಷ್ಯನಲ್ಲಿನ ಹಳೆ ರಕ್ತವನ್ನು ನೀಡುವುದರಿಂದ ನಿಮ್ಮ ಮೈಯಲ್ಲಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ. ಮನುಷ್ಯನಲ್ಲಿ ಹೊಸ ರಕ್ತದಿಂದ ಯಾವುದೇ ರಕ್ತದೊತ್ತಡದಂತಹ ಕಾಯಿಲೆಗಳನ್ನು ತಡೆಗಟ್ಟಬಹುದು ಎಂದು ರಕ್ತದಾನಿಗಳಿಗೆ ಅರಿವು ಮೂಡಿಸಿದರು. ಸಂದರ್ಭದಲ್ಲಿ ಸುರೇಂದ್ರಗೌಡ, ಕೆಂಪರೆಡ್ಡಿ, ವೆಂಕಟೇಶ್, ರವಿಚಂದ್ರ, ಕೃಷ್ಣಾರೆಡ್ಡಿ, ರಮೇಶ್ ಬಾಯಿರಿ, ನಾರಾಯಣಸ್ವಾಮಿ, ದಾಮೋದರ್, ಮುರಳಿ, ಮುಕೇಶ್, ಸುಬ್ರಹ್ಮಣಿ, ಪುರುಷೋತ್ತಮ್, ನಾಗೇಶ್, ಮಧು, ದೇವರಾಜ್, ಮಂಜುಳಮ್ಮ ಮುಂತಾದವರು ಕೂಡ ಹಾಜರಿದ್ದರು. ಶಿಡ್ಲಘಟ್ಟ ಮಂಡಲ ಇವತ್ತು ಯುವ ಮೋರ್ಚಾ ಮತ್ತು ರಾಷ್ಟ್ರೋತ್ಥಾನ ರಕ್ತನಿಧಿ ಸಹಯೋಗದಿಂದ ನಾವು ರಕ್ತದಾನ ಶಿಬಿರವನ್ನು ಶಿಡ್ಲಘಟ್ಟದಲ್ಲಿ ಆಯೋಜನೆ ಮಾಡಿದ್ದೀವಿ. ಚಂದ್ರಶೇಖರ್ ಆಜಾದ್ ಮತ್ತು ನಮ್ಮ ವೀರ ಯೋಧರ ಒಂದು ನೆನಪಿಗಾಗಿ, ಹಾಗೂ ಅದೇ ರೀತಿ ನಮ್ಮ ಬರ್ತಕ್ಕಂಥ 17 ತಾರೀಕು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಹುಟ್ಟು ಹಬ್ಬದ ಪ್ರಯುಕ್ತ ಸೇವಾ ಸಪ್ತಾಹವನ್ನು ಇಡೀ ರಾಷ್ಟ್ರದಲ್ಲಿ ಆಚರಿಸಿದ್ದೇವೆ. ಅದರ ಭಾಗವಾಗಿ ನಾವಿವತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡತಕ್ಕಂಥದ್ದು. ಈ ಆಯೋಜನೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ಕೆಲಸವನ್ನು ಮಾಡಿ, ಅದರಲ್ಲೂ ಹೆಚ್ಚಿಗೆ ಯುವ ಮೋರ್ಚಾ ಕಾರ್ಯಕರ್ತರು ಹೆಚ್ಚು ತೊಡಗಿಸ್ಕೊಂಡು ಈ ಒಂದು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ 100 ರಿಂದ 120 ನಾವು ಗುರಿ ಇಟ್ಟು ಬಹುಶಃ 100 ಯೂನಿಟ್ಟು ಕ್ರಾಸ್ ಆಗುತ್ತೆ. ಆದ್ದರಿಂದ ಇವತ್ತು ನಾವೇನು ಮಾಡಿದ್ದೀವಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. 2013 ನಾವು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಅವರ ಹೆಸರಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು 2013 ಆರಂಭ ಮಾಡಿ ಇದುವರೆಗೂ 100 ಯೂನಿಟ್ ಮೇಲೇ ನಾವು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷದಂತೆ ಇಡೀ ದೇಶದಲ್ಲಿ ಈ ಒಂದು ಈ ಒಂದು ವಾರದಲ್ಲಿ ಇಡೀ ದೇಶದಲ್ಲೇ ಪ್ರತಿ ಒಂದು ಮಂಡಲ ಅಂದರೆ ಒಂದು ತಾಲೂಕು ಮಂಡಲದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ಸಹ 100 ಯೂನಿಟ್ ಮೇಲೇ ಆಗುವಂತಹ ವಾತಾವರಣ ಕಾಣ್ತಾ, ಈಗಾಗಲೇ 85 ಆಗಿದೆ, 100 ಆಗುವಂಥ ಒಂದು ಇದು ಕಾಣ್ತಾ ಇದೆ. ಆದ್ದರಿಂದ ತುಂಬ ಎಲ್ಲ ರಕ್ತ ಕೊಟ್ಟಿರತಕ್ಕಂಥ ದಾನಿಗಳಿಗೆ ನಾವು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ರಾಜ್ಯ ಅಧ್ಯಕ್ಷರಾದ ಯಡಿಯೂರಪ್ಪಜಿ ಪ್ರತಾಪ್ ಸಿಂಹ ಅವರ ಆದೇಶದಂತೆ ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಮಂಡಳದಲ್ಲಿ ಸಹ ಒಂದು ಚಂದ್ರಶೇಖರ್ ಆಜಾದ್ ಕಾರ್ಗಿಲ್ ವಿಜಯ ದಿವಸ ಈ ಒಂದು ಹಲವಾರು ಕಾರ್ಯಕ್ರಮದ ಆಯೋಜನೆಯಲ್ಲಿ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ತಾಲೂಕು ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿತ್ತು. ಈ ಒಂದು ರಕ್ತದಾನ ಶಿಬಿರಕ್ಕೆ ಹಲವಾರು ಜನ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಅವರಿಗೆಲ್ಲರಿಗೂ ತಾಲೂಕು ಯುವ ಮೋರ್ಚಾ ಮತ್ತು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಅಭಿನಂದನೆಯನ್ನು ಅರ್ಪಿಸ್ತಾ ಈ ಒಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಬಿಜೆಪಿ ಅಧ್ಯಕ್ಷರಾದಂಥ ನಂದೀಶ್ ಅಣ್ಣವರು ಹಾಗೂ ಜಿಲ್ಲಾ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಸಂಪೂರ್ಣ ಸಹಕಾರವನ್ನು ನೀಡಿ ಅತ್ಯಂತ ಯಶಸ್ವಿಯಾಗಿ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಯುವ ಮೋರ್ಚಾ ವತಿಯಿಂದ ಅನಂತ ಅಭಿನಂದನೆಯನ್ನು ಅರ್ಪಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಶಿಡ್ಲಘಟ್ಟ ಮಂಡಲ ಪ್ರತಿ ವರ್ಷದಂತೆ ಭಗತ್ ಸಿಂಗ್ ಹಾಗೂ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನೋತ್ಸವದ ಪ್ರಯುಕ್ತ ವರ್ಷ ನಾವು ರಕ್ತದಾನ ಶಿಬಿರವನ್ನು ಯುವ ಮೋರ್ಚಾ ವತಿಯಿಂದ ಏರ್ಪಡಿಸುತ್ತಿದ್ದೇವೆ. ಹಿಂದಿನ ವರ್ಷ 1,143 ಯೂನಿಟ್ ರಕ್ತ ಸಂಗ್ರಹಣೆ ಆಗಿತ್ತು. ಈ ವರ್ಷ 100 ಮೇಲೆ ಆಗುವ ಸಂಭವ ಇದೆ. ರಕ್ತದ ಶಿಬಿರದಲ್ಲಿ ಪಾಲ್ಗೊಂಡ ಎಲ್ಲ ಯುವಕರಿಗೂ ಧನ್ಯವಾದಗಳು ಅರ್ಪಿಸುತ್ತೆ. ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.